ವರ್ಣಾದಲ್ಲಿ ಟಿಕೆಟ್ ಕೈ ತಪ್ಪಿದ ಬಳಿಕ ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ವಿಜಯೇಂದ್ರ. ರಾಜ್ಯದಲ್ಲಿ ಶಾಂತಿ ಕಾಪಾಡಬೇಕು, ರಾಜ್ಯದ ಅಭಿವೃದ್ಧಿಗಾಗಿ ಬಿಎಸ್ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಬಿಜೆಪಿಯನ್ನ ಗೆಲ್ಲಿಸುವಂತಹ ಲೆಕ್ಕಾಚಾರವನ್ನ ನಾವು ಮಾಡಿಕೊಳ್ಳೋಣ, ಇದೊಂದೇ ನಮ್ಮೆಲ್ಲರ ಗುರಿಯಾಗಿದೆ. ತಡಿಯಪ್ಪ, ಇನ್ನು ಇನ್ನು ಬರೋರು ಇದಾರ? ವರುಣಾದಲ್ಲಿ ಕಳೆದ 20 ದಿವಸದಿಂದ ವಿಜಯೇಂದ್ರ ಅವರು ಅಲ್ಲಿಯ ಎಲ್ಲ ಕಾರ್ಯಕರ್ತರ ಒತ್ತಾಯಕ್ಕೆ ಮಣಿದು ತಾನು ಅಭ್ಯರ್ಥಿ ಆಗಬೇಕು ಅನ್ನೋಂಥ ಅಪೇಕ್ಷೆಯೊಂದಿಗೆ ಹಳ್ಳಿಗಳಲ್ಲಿ ಪ್ರವಾಸ ಮಾಡಿ ಜನರ ಪ್ರೀತಿ ವಿಶ್ವಾಸ ಗಳಿಸಿ ಒಂದು ರೀತಿ ಕೇವಲ 20 ದಿವಸದಲ್ಲಿ ಮನೆಯ ಮಗನಂತೆ ಎಲ್ಲರೂ ನೋಡುವಂಥ ಒಂದು ವಾತಾವರಣ ಅಲ್ಲಿ ಸೃಷ್ಟಿಯಾಗಿತ್ತು. ನಾನು ಯೋಚನೆ ಮಾಡಿದೆ, ಕೇವಲ 20 ದಿವಸದಲ್ಲಿ ಇಷ್ಟೊಂದು ಜನಪ್ರಿಯತೆ ಗಳಿಸಿರುವಂಥ ವಿಜಯೇಂದ್ರ ತಾನು ವರುಣಾಕ್ಕೆ ಸೀಮಿತನಾಗದೇನೆ ಇಲ್ಲೇ ಇನ್ನು 20 ದಿವಸ ಇದ್ದು ವರುಣ ಕ್ಷೇತ್ರ ಇರ್ಬೋದು, ಚಾಮರಾಜನಗರ ಜಿಲ್ಲೆ ವಿಧಾನಸಭಾ ಕ್ಷೇತ್ರಗಳಿರ್ಬೋದು, ಮೈಸೂರು ಜಿಲ್ಲೆ ಕ್ಷೇತ್ರಗಳಿರ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿ ಇನ್ನು 20 ದಿವಸ ಪ್ರತಿನಿತ್ಯ ಒಂದೊಂದು ವಿಧಾನಸಭಾ ಕ್ಷೇತ್ರಗಳಿಗೆ ಹೋಗಿ ಪ್ರವಾಸ ಮಾಡಿ ಬಿಜೆಪಿ ಅಭ್ಯರ್ಥಿಗಳಿಗಾಗಿ ಗೆಲುವಿಗೆ ನೀನು ಶ್ರಮಿಸಬೇಕಪ್ಪ ಅಂತೇಳಿ ನಾನು ಕೇಳಿಕೊಂಡೆ, ಅವನ ಅಭಿಪ್ರಾಯವನ್ನು ಕೇಳಿದೆ. ಅಣ್ಣ, ನೀನು ಸಲಹೆ ಕೊಡ್ತಾ ಇರೋದು ಸರಿ ಇದೆ. ನಾನಂತೂ ತುಂಬ ಖುಷಿಯಿಂದ ಇಡೀ ಮೈಸೂರು ಚಾಮರಾಜನಗರ ಜಿಲ್ಲೆಯಲ್ಲಿ ಇನ್ನು 20 ದಿವಸ ಇಲ್ಲೇ ಇದ್ದು ಎಲ್ಲ ಕಡೆ ಓಡಾಟ ಮಾಡ್ತೇನೆ. ಮತ್ತು ವರುಣಾದಲ್ಲಿ ಬೇರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಿಲ್ಲಿಸಿ ಅಲ್ಲೂ ಸಹ ಕೆಲಸಗಳನ್ನ ಪ್ರಯತ್ನ ಮಾಡ್ತೇನೆ. ನಾನು ಅಲ್ಲಿ ಹೋಗಿ ವಿನಂತಿ ಮಾಡ್ತೇನೆ ಕೈ ಜೋಡಿಸಿ, ವಿಜೇಂದ್ರ ಬೇರೆ ಅಲ್ಲ, ಈಗ ನಿಲ್ತಾ ಇರೋ ಅಭ್ಯರ್ಥಿ ಬೇರೆ ಅಲ್ಲ ಅಂತೇಳಿ ಕೈ ಜೋಡಿಸಿ ಅವ್ರ ಮನವೊಲಿಸೋಕೆ ಪ್ರಯತ್ನವೂ ಮಾಡ್ತೇನೆ. ಒಂದೆರಡು ದಿನ ಕಾರ್ಯಕರ್ತರಲ್ಲಿ ಬೇಸರ ಆಗ್ಬೋದು, ಅದನ್ನು ಮನವೊಲಿಸಿ ಆ ಕೆಲಸವನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ. ಇಲ್ಲಿ ಅನಗತ್ಯವಾಗಿ ಕೆಲವು ಮೀಡಿಯಾದಲ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ RSS, ಪರಿವಾರ, ಕೇಂದ್ರ ಇದೆಲ್ಲ ಬರ್ತಾ ಇದೆ. ಇದರಲ್ಲಿ ಕೇಂದ್ರದ ಹಸ್ತಕ್ಷೇಪನೂ ಇಲ್ಲ, ಸಂಘ ಪರಿವಾರದ ಹಸ್ತಕ್ಷೇಪನೂ ಇಲ್ಲ. ನಾನೇ ಈಗ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗುವನು, ನಾನು ನನ್ನ ಈಗಾಗಲೇ ಮುಖ್ಯಮಂತ್ರಿಯಿಂದ ಘೋಷಣೆ ಮಾಡಿದರೆ ಸೂರ್ಯಚಂದ್ರ ಇರೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ನಾನು ಮುಖ್ಯಮಂತ್ರಿ ಆಗುವಂತಹದ್ದು. ಈ ಹಿನ್ನೆಲೆಯಲ್ಲಿ ನಾನೇ ಈ ಒಂದು ತೀರ್ಮಾನವನ್ನು ತಗೊಂಡಿದ್ದೇನೆ ಹೊರತು ಇದಕ್ಕೆ ಕೇಂದ್ರದ ಭಾರತೀಯ ಜನತಾ ಪಾರ್ಟಿ ಯಾವುದೇ ನಾಯಕರಾಗಲಿ ಅಥವಾ ಸಂಘ ಪರಿವಾರದ ನಾಯಕರಾಗಲಿ ಯಾರದೂ ಇದರಲ್ಲಿ ಹಸ್ತಕ್ಷೇಪ ಇಲ್ಲ ಅಂತೇಳಿ ನಾನು ನಾಡಿನ 6.5 ಕೋಟಿ ಜನರಿಗೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ವಿಶೇಷವಾಗಿ ವರುಣ ನಮ್ಮ ಮತದಾರರಲ್ಲಿ ಯಾವುದೋ ಒಂದು ಘಟನೆ ನಡೆದಿದೆ, ನಿಮ್ಮ ಮನಸ್ಸಿಗೆ ಬೇಸರ ಆಗಿರ್ಬೋದು, ಆದರೆ ಅದೇ ವಿಜಯೇಂದ್ರ ಮನೆ ಮನೆಗೆ ಮತ್ತೆ ಎಲ್ಲ ಕಡೆಯೂ ವರುಣಾದಲ್ಲಿ ಬಂದು ಯಾರು ನಮ್ಮ ಅಭ್ಯರ್ಥಿ ಆಗ್ತಾರೆ ಅವರ ಪರವಾಗಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ ಓಟ್ ಕೊಡಿ ಎಂದು ಪ್ರಾರ್ಥನೆ ಮಾಡ್ತಾರೆ. ಅದಕ್ಕೆ ತಾವು ಆಶೀರ್ವಾದ ಮಾಡಬೇಕು. ಮತ್ತು ಮೈಸೂರು ಜಿಲ್ಲೆ ಚಾಮರಾಜನಗರ ಜಿಲ್ಲೆಯಲ್ಲಿ ಹೆಚ್ಚು ಕ್ಷೇತ್ರ, ಬಹುತೇಕ ಎಲ್ಲ ಕ್ಷೇತ್ರಗಳನ್ನು ಗೆಲ್ಲಬೇಕು ಅನ್ನೋಂಥ ಅಪೇಕ್ಷೆ ಇದೆ. ನಾನು ಒಂದು 2 ದಿನ ಮೈಸೂರು ಚಾಮರಾಜ ಜಿಲ್ಲೆಯಲ್ಲಿ ಪ್ರವಾಸ ಮಾಡ್ತೇನೆ. ಇವತ್ತು ನಾನು ಪೂರ್ತಿ ಮೈಸೂರಲ್ಲಿದ್ದು ಎಲ್ಲ ಪ್ರಮುಖರ ಜೊತೆ ಸಮಾಲೋಚನೆಯನ್ನು ಮಾಡಿ ನಾಳೆ ಬೆಳಗ್ಗೆಯಿಂದ ನನ್ನ ಪ್ರವಾಸ ಮುಂದುವರಿಯುತ್ತಾ ಇದೆ. ನನ್ನ ಅಪೇಕ್ಷೆ ಇರುವಂಥದ್ದು ದಿನಕ್ಕೆ ಒಂದು 4 ವಿಧಾನಸಭಾ ಕ್ಷೇತ್ರ ಪ್ರವಾಸ ಮಾಡಬೇಕು ಅಂಥೇಳಿ. ಅದಕ್ಕೋಸ್ಕರ ನಾಳೆ ನಾನು ಫ್ಲೈಟಲ್ಲಿ ಹುಬ್ಬಳ್ಳಿಗೆ ಹೋಗಿ ಅಲ್ಲಿಂದ ಹೆಲಿಕಾಪ್ಟರಲ್ಲಿ ನಾನು 4 ವಿಧಾನಸಭಾ ಕ್ಷೇತ್ರವನ್ನು ಕವರ್ ಮಾಡಿಕೊಂಡು ನಾಡಿದ್ದು ಶಿಕಾರಿಪುರಕ್ಕೆ ಒಂದು ದಿವಸ ಬಂದು ನಂತರ ನನ್ನ ಪ್ರವಾಸ ಮುಂದುವರಿತಾ ಇದೆ. ಮತ್ತೊಮ್ಮೆ ನಾನು ಎಲ್ಲರೂ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ, ನಮ್ಮ ಕಾರ್ಯಕರ್ತರಿಗೆ ಯಾರೂ ಗೊಂದಲಕ್ಕೆ ಅವಕಾಶ ಮಾಡಿಕೊಡ್ದೇನೆ ಏನೋ ನಮ್ಮ ಕಡೆಯಿಂದ ತಪ್ಪಾಗಿರ್ಬೋದು, ಅವ್ರನ್ನ ಇಲ್ಲಿ ಕಳಿಸಿ ಓಡಾಟ ಮಾಡೋದ್ರಿಂದ ಕಾರ್ಯಕರ್ತರು ನೋವಾಗಿರ್ಬೋದು, ಇವತ್ತು ಆ ಗಲಾಟೆಗಳಾದದ್ದು ನೀನೇ ನಿಲ್ಲಬೇಕು ಅಂತ ಒತ್ತಾಯ ಮಾಡೋದು ಎಲ್ಲವನ್ನು ನಾನು TVನಲ್ಲಿ ನೋಡಿದ್ದೇನೆ. ಆದರೂ ಸಹ ನಮ್ಮ ಕಾರ್ಯಕರ್ತರು ನನ್ನ ಮುಖ ನೋಡಿ, ವಿಜಯೇಂದ್ರ ಮುಖ ನೋಡಿ ನಮ್ಮದರಿಂದ ತಪ್ಪಾಗಿದ್ದರೆ ಕ್ಷಮಿಸಿ, ವರುಣಾದಲ್ಲಿ ವಿಜಯೇಂದ್ರನೇ ನಿಂತಿದ್ದಾನೆ ಅಂತ ತಿಳ್ಕೊಂಡು ಸಹಕರಿಸಬೇಕು ಅಂತ ಕೈ ಜೋಡಿಸಿ ನಾನು ಪ್ರಾರ್ಥನೆ ಮಾಡಿದೆ. ಅಲ್ಲ ಸರ್, ಇಷ್ಟೆಲ್ಲ ಪ್ರಚಾರ ಎಲ್ಲವೂ ಆಯಿತು, ಇವತ್ತು ನಾಮಿನೇಷನ್